ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಜನರಿಗೆ ಅನುಕೂಲ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಆದರೆ ಅದೇ ಕಾಂಗ್ರೆಸ್ ಸರ್ಕಾರದ ಕೆಲ ನಿಯಮಗಳು ಸಾಕಷ್ಟು ರೀತಿಯಾಗಿ ಫಲಾನುಭವಿಗಳಿಗೆ ಅದರಲ್ಲೂ ಕೂಡ ಗ್ಯಾರಂಟಿಯ ಫಲಾನುಭವಿಗಳಿಗೆ ತೊಂದರೆ ಆಗ್ತಾ ಇದೆ ಬಿಪಿಎಲ್ ಕಾರ್ಡ್ ಇದ್ರೂ ಕೂಡ ಈಗ ಅವರು ಅಕ್ಕಿ ಪಡೆಯದ ರೀತಿಯಾಗಿ ಡಿಬಿಟಿ ಹಣ ಪಡೆಯದ ರೀತಿಯಾಗಿ ಗೃಹಲಕ್ಷ್ಮಿ ಹಣವನ್ನು ಕೂಡ ಪಡೆಯದ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ತಾವು ಮಾಡಿದಂತ ತಪ್ಪಲ್ಲ ಅಂದ್ರೆ ಫಲಾನುಭವಿಗಳು ಮಾಡಿದಂತ ತಪ್ಪಲ್ಲ ಹಾಗಾದ್ರೆ ಅನ್ನಭಾಗ್ಯ ಸ್ಕೀಮ್ನಲ್ಲಿ ಇದರಿಂದ ಅಂದರೆ ಸರ್ಕಾರದ ಈ ನಿಯಮದಿಂದ ಅಥವಾ ಈ ತೊಂದರೆಯಿಂದ ಒಂದು ಲಕ್ಷ ಒಬ್ರಿಗಲ್ಲ ಇಬ್ಬರಿಗಲ್ಲ ಒಂದು ಲಕ್ಷದಷ್ಟು ಈಗ ಯಾರು ಅನರ್ಹರಿದ್ದಾರೆ ಅಂತ ಹೇಳಿ ಸರ್ಕಾರ ಭಾವಿಸ್ತಾ ಇದೆ ಅಷ್ಟು ಜನರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಕೊಡದೇ ಇರೋದಕ್ಕೆ ಅಥವಾ ಇರುವಂತ ಕಾರ್ಡ್ ಅನ್ನ ರದ್ದು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಇದರ ಪರಿಣಾಮ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಯಾರ್ಯಾರು ಮನೆ ಎಡತಿಯರು ಅಂದ್ರೆ ಗೃಹಲಕ್ಷ್ಮಿಯರು ಪ್ರತಿ ತಿಂಗಳು ಎರಡು ಸಾವಿರ ಹಣ ಪಡಿತಾ ಇದ್ರು ಅವ್ರಿಗೂ ಕೂಡ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಹಣ ಬರದೇ ರೀತಿಯಾಗಿ ಆಗ್ತಾ ಇದೆ ಹಾಗಾದ್ರೆ ಏನಿದು ಯಾಕೆ ಈ ತೊಂದರೆ ಅನ್ನಭಾಗ್ಯ ಸ್ಕೀಮ್ನಲ್ಲಿ ಒಂದು ಲಕ್ಷದಷ್ಟು ಯಾಕೆ ಕಾರ್ಡ್ ಅನ್ನ ರದ್ದುಪಡಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಇದರ ಪರಿಣಾಮ ಗೃಹಲಕ್ಷ್ಮಿ ಸ್ಕೀಮ್ನ ಫಲಾನುಭವಿಗೂ ಕೂಡ ತೊಂದರೆ ಯಾಕಾಗತ್ತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ನಾನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಯಾರು ಸ್ಥಿತಿವಂತರಿದ್ದಾರೆ ಅಂದ್ರೆ ಶ್ರೀಮಂತರಿದ್ದಾರೆ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಆರ್ಥಿಕವಾಗಿ ಸಬಲರಿದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತೇವೆ ಅಂತ ಹೇಳಿ ಈ ಹಿಂದೆನೆ ಸಿದ್ದರಾಮಯ್ಯ ಅವರು ಮೀಟಿಂಗ್ ಅನ್ನು ಮಾಡಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿ ಸೂಚನೆಯನ್ನು ಕೊಟ್ಟಿದ್ರು ಯಾಕೆ ಅಂದ್ರೆ ಅರ್ಹ ಫಲಾನುಭವಿಗಳ ಸಂಖ್ಯೆ ಏನಿದೆ ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ಅಪ್ಲೈ ಮಾಡಿದವರ ಸಂಖ್ಯೆ ಎರಡು ಲಕ್ಷಕ್ಕೂ ಕೂಡ ಮೀರಿತ್ತು ಸೊ ಈ ಹಿನ್ನೆಲೆಯಲ್ಲಿ ಅರ್ಹ ಫಲಾನುಭವಿಗೆ ಬಿಪಿಎಲ್ ಕಾರ್ಡ್ ಸಿಗಬೇಕು ಮತ್ತು ಯಾರು ನಿಜವಾಗ್ಲೂ ಕೂಡ ಶ್ರೀಮಂತರು ಇರ್ತಾರೆ ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ ಇರೋರು ಯಾರ್ಯಾರಿದ್ದಾರೆ ಅವರನ್ನ ತೆಗಿಬೇಕು ಅಂತ ಹೇಳಿ ಅದನ್ನ ಪರಿಷ್ಕರಣೆ ಮಾಡುವಂತ ಸ್ಕ್ರೂಟ್ನಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇತ್ತು ಸೊ ಈ ಹಿನ್ನೆಲೆಯಲ್ಲಿ ಈಗ ಆಹಾರ ಇಲಾಖೆ ಒಂದು ಲಕ್ಷ ಆರು ಸಾವಿರದಷ್ಟು ಜನರು ಯಾರ್ಯಾರಿದ್ದಾರೆ ಬಿಪಿಎಲ್ ಕಾರ್ಡ್ ತೆಗೆದುಕೊಳ್ಳೋರು ಅವರೆಲ್ಲರೂ ಕೂಡ ಆದಾಯ ತೆರಿಗೆ ಪಾವತಿದಾರರು ಅಂದ್ರೆ ಐಟಿ ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ತಿರೋರು ಅಂತ ಹೇಳಿ ಅವ್ರನ್ನೆಲ್ಲರನ್ನೂ ಕೂಡ ಈಗ ಹೊರಗಿಡುವಂತ ಕೆಲಸವನ್ನ ಮಾಡ್ತಾ ಇದೆ ಆದರೆ ಇದರಲ್ಲಿ ಆಗ್ತಿರುವಂತಹ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಇದರಲ್ಲಿ ಒಂದು ಲಕ್ಷ ಆರು ಸಾವಿರ ಜನ ಏನಿದಾರಲ್ಲ ಇವರೆಲ್ಲರೂ ಕೂಡ ಐಟಿ ರಿಟರ್ನ್ ಮಾಡಿದವರೇ ಅಲ್ಲ ಅಂದ್ರೆ ಎಲ್ಲರೂ ಅಂತಲ್ಲ ನಾನು ಹೇಳ್ತಾ ಇರೋದು ಇದರಲ್ಲಿ ಶೇಕಡ ಎಂಬತ್ತರಷ್ಟು ಎಪ್ಪತ್ತರಷ್ಟು ಐಟಿ ರಿಟರ್ನ್ ಫೈಲ್ ಮಾಡಿದವರಿದ್ರೆ ಇನ್ನೂ ಮೂವತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಐಟಿ ರಿಟರ್ನ್ ಮಾಡದೇ ಇರೋರು ಕೂಡ ಇದ್ದಾರೆ ಆದರೆ ಇವರನ್ನ ಆದಾಯ ತೆರಿಗೆ ಪಾವತಿದಾರರು ಅಂತೇಳಿ ಈಗ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ತಾ ಇದೆ ಎಸ್ಪೆಷಲಿ ಆದಾಯ ತೆರಿಗೆ ಇಲಾಖೆ ಪರಿಗಣನೆಗೆ ತೆಗೆದುಕೊಳ್ತಾ ಇದೆ ಇದರಿಂದ ಈಗ ಈ ಹಿಂದೆ ಕಳೆದ ಹಲವಾರು ವರ್ಷಗಳಿಂದ ಕೂಡ ಪಡಿತರ ಅಕ್ಕಿಯನ್ನ ಪಡಿ ಉಚಿತವಾಗಿ ಪಡಿತಾ ಇದ್ದಂತಹ ಫಲಾನುಭವಿಗಳೇನಿದ್ದಾರೆ ಬಿಪಿಎಲ್ ಕಾರ್ಡ್ನ ಫಲಾನುಭವಿಗಳು ಇನ್ನು ಮುಂದೆ ಅವರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ ಅಕ್ಕಿ ಉಚಿತವಾಗಿ ಸಿಗೋದಿಲ್ಲ ಐದು ಕೆಜಿಯ ಅಕ್ಕಿಯ ಬದಲಾಗಿ ಈಗ ಡಿ ಬಿಟಿ ಹಣ ಬರ್ತಾ ಇತ್ತು ಅದು ಕೂಡ ಸಿಗೋದಿಲ್ಲ ಇದರ ಪರಿಣಾಮ ಇನ್ನೊಂದು ಏನಾಗ್ತಿದೆ ಅಂದ್ರೆ ಈ ಕಾರ್ಡ್ನ ಡಿಟೇಲ್ ಅನ್ನು ನೋಡಿ ಬಿ ಪಿ ಎಲ್ ಕಾರ್ಡ್ ಸಿಗದೆ ಇದ್ರೆ ಇನ್ನು ಅವ್ರ ಎಪಿಎಲ್ ಕಾರ್ಡ್ಗೂ ಕೂಡ ಆಡ್ ಆಗಿರೋದಿಲ್ಲ ಈಗ ಸದ್ಯಕ್ಕೆ ಅವಕಾಶನೂ ಕೂಡ ಇಲ್ಲ ಇದರ ಪರಿಣಾಮ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲೂ ಕೂಡ ಯಾರು ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿತಾ ಇದ್ರು ಅವರನ್ನು ಕೂಡ ಈಗ ಆ ಸ್ಕೀಮ್ ಇಂದ ಹೊರತೆಗೆಯುವಂತ ಕೆಲಸ ಆಗ್ತಾ ಇದೆ ಹೇಗೆ ಅನ್ನುವಂತ ಮಾಹಿತಿಯನ್ನು ನಿಮಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಅನ್ನ ಭಾಗ್ಯ ಸ್ಕೀಮ್ ನಡಿಯಲ್ಲಿ ಯಾರ್ಯಾರು ಐದು ಕೆಜಿ ಅಕ್ಕಿ ತೆಗೆದುಕೊಳ್ತಾ ಇದ್ರು ಐದು ಜಿಯ ಜೊತೆಗೆ ಐದು ಕೆಜಿ ಅಕ್ಕಿಯ ಬದಲಾಗಿ ಡಿಬಿಟಿಯನ್ನು ತೆಗೆದುಕೊಳ್ತಾ ಇದ್ರು ಕಳೆದ ಎರಡು ತಿಂಗಳಿಂದ ಡಿಬಿಟಿ ಹಣ ಬರ್ತಾ ಇಲ್ಲ ಬಂದೇ ಬರುತ್ತೆ ಚಿಂತೆ ಪಡಬೇಡಿ ಲೇಟ್ ಆಗ್ಬಹುದು ಆದರೆ ಇಲ್ಲಿ ಇರೋದೇನಂದ್ರೆ ಈ ಹಿಂದೆ ನಿಮಗೆ ಕೇಂದ್ರ ಸರ್ಕಾರ ಆಧಾರ್ ಮತ್ತು ಪಾನ್ ಎರಡನ್ನು ಕೂಡ ಲಿಂಕ್ ಮಾಡಲೇಬೇಕು ಇದು ಕಡ್ಡಾಯ ಅನ್ನುವಂತ ಸೂಚನೆಯನ್ನು ಕೊಟ್ಟಿತ್ತು ಸೊ ಇದಕ್ಕೆ ಸರ್ಕಾರನು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿತ್ತು ರಾಜ್ಯ ಸರ್ಕಾರ ಯಾಕಂದ್ರೆ ಇದು ಅನಿವಾರ್ಯ ಅನ್ನುವಂತ ಹಿನ್ನೆಲೆಯಲ್ಲಿ ಸೊ ಇದಕ್ಕೆ ದಂಡ ಪಾವತಿಯನ್ನ ಮಾಡಬೇಕಾಗತ್ತೆ ಅಂತ ಕೂಡ ಮತ್ತೊಂದು ಗಡುವನ್ನು ಕೂಡ ನೀಡಿತು ಗಡು ನೀಡಿ ಗಡುವಿನ ಒಳಗಡೆ ಯಾರು ಪ್ಯಾನ್ ಕಾರ್ಡ್ ಮತ್ತು ತಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಲ್ವೋ ಅವರಿಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕಬೇಕಾಗ ದಂಡ ವಿಧಿಸಿ ಎರಡನ್ನು ನೀವು ಲಿಂಕ್ ಮಾಡಿಕೊಳ್ಳಿ ಅಂತ ಮತ್ತೊಂದು ಗಡುವನ್ನು ನೀಡಿತು ಅಂದ್ರೆ ದಂಡ ಸಹಿತ ಗಡವನ್ನ ನೀಡಿತು ಸೊ ಆವಾಗ ಕೆಲವರು ಅನಿವಾರ್ಯವಾಗಿ ಯಾಕಂದ್ರೆ ನಿರ್ಲಕ್ಷ್ಯ ಮಾಡಿ ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಅಥವಾ ಮಾಹಿತಿಯ ಕೊರತೆ ಕಾರಣಕ್ಕಾಗಿ ನೆಗ್ಲೆಟ್ ಮಾಡಿದ್ರೇನೋ ಸೊ ಆ ರೀತಿಯಾಗಿ ನೆಗ್ಲೆಟ್ ಮಾಡಿನೋ ಮತ್ತಿನ್ನೊಂದು ಕಾರಣಕ್ಕಾಗಿ ಯಾರು ಲಿಂಕ್ ಮಾಡಿರಲ್ಲ ಆ ಮಾಹಿತಿ ಗೊತ್ತಿರಲ್ಲ ಸೊ ಅದಾದ್ಮೇಲೆ ಇಲ್ಲ ಇಲ್ಲ ಒಂದು ಸಾವಿರ ರೂಪಾಯಿ ಕಟ್ಟಿ ನಾವು ಲಿಂಕ್ ಆದ್ರೂ ಮಾಡಿಸ್ಕೊಳ್ಳೇಬೇಕು ಯಾಕಂದ್ರೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಏನಿದೆ ಎರಡನ್ನ ಲಿಂಕ್ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಲಿಂಕ್ ಮಾಡಿಸಿದವರ ಸಂಖ್ಯೆ ಇದೆ ಅದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇದೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಯಾಕಂದ್ರೆ ಮಾಧ್ಯಮಗಳೆಲ್ಲವೂ ಕೂಡ ಈ ಬಗ್ಗೆ ವರದಿ ಆಗ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಕಂಪ್ಲೇಂಟ್ ಕೂಡ ಹೋಗ್ತಾ ಇದೆ ಏನಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸಾವಿರ ರೂಪಾಯಿ ಯಾರು ದಂಡ ಸಹಿತ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಅನ್ನ ಮಾಡಿದ್ರು ಅದು ಯಾರಿಗೆ ದಂಡವನ್ನು ಹಾಗೆ ದುಡ್ಡು ಕೊಟ್ಟಿದ್ದು ಅಂದರೆ ಅದು ಕೊಟ್ಟಿದ್ದು ಆದಾಯ ತೆರಿಗೆ ಇಲಾಖೆಗೆ ಆದಾಯ ತೆರಿಗೆಗೆ ಇಲಾಖೆಗೆ ಕೊಟ್ಟಿರೋ ಕಾರಣಕ್ಕಾಗಿ ಅಲ್ಲಿ ಏನಾಗ್ತದೆ ಅವರನ್ನು ಕೂಡ ಯಾರೊಂದ್ ಸಾವಿರ ರೂಪಾಯಿ ದಂಡ ಕಟ್ಟಿದ್ರಲ್ಲ ಅವರು ಕೂಡ ಆದಾಯ ತೆರಿಗೆ ಪಾವತಿದಾರರ ಪಟ್ಟಿಯಲ್ಲಿ ಆಡ್ ಆಗಿದ್ದಾರೆ ಸೊ ಈ ಪ್ರತಿ ತಿಂಗಳು ಕೂಡ ಆಹಾರ ಇಲಾಖೆ ಆದಾಯ ತೆರಿಗೆ ಇಲಾಖೆಗೆ ಒಂದು ಮಾಹಿತಿಯನ್ನ ಕೇಳ್ತಾ ಇದೆ ಐ ಐಟಿ ರಿಟರ್ನ್ ಫೈಲ್ ಮಾಡಿದ್ದಾರೆ ಅವ್ರ ಲಿಸ್ಟ್ ಅನ್ನ ಕೊಡಿ ಅಂತ ಹೇಳಿ ಪ್ರತಿ ತಿಂಗಳು ಕೂಡ ಕ್ರಾಸ್ ಚೆಕ್ ಮಾಡಿ ಸ್ಕ್ರೂಟ್ನಿ ಮಾಡ್ತಾ ಇದೆ ಆಹಾರ ಇಲಾಖೆ ಸೊ ಆ ಸಂದರ್ಭದಲ್ಲಿ ಐಟಿ ರಿಟರ್ನ್ ಯಾರು ಅಸಲಿಯಾಗಿ ಮಾಡಿದವರು ಇದ್ದಾರೆ ಅಂದರೆ ನೀವು ಹತ್ತು ಲಕ್ಷನೋ ಹದಿನೈದು ಲಕ್ಷನೋ ಹೆಚ್ಚು ವಾರ್ಷಿಕ ಗಳಿಕೆ ಮಾಡುವಂಥವ್ರು ಯಾರಿದ್ದಾರೆ ಅವರು ಉಳಿತಾಯ ಹಣ ಎಲ್ಲವನ್ನು ಕೂಡ ಚೆಕ್ ಮಾಡಿ ಐಟಿ ರಿಟರ್ನ್ ಮಾಡಿರ್ತಾರೆ ಸೊ ಅಂತವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ಲಿಕ್ಕೆ ಬರೋದಿಲ್ಲ ಆ ರೀತಿ ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನು ತೆಗೆದುಕೊಂಡಿದ್ರೆ ಅವರನ್ನ ಪಟ್ಟಿಯಿಂದ ಹೊರಗಡುವಂತಹ ಕೆಲಸವನ್ನ ಮಾಡಿದ್ರು ಅದರ ಜೊತೆಗೆ ಯಾರು ಈ ಪಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡದೇ ಇರೋ ಕಾರಣಕ್ಕಾಗಿ ಒಂದ್ ಸಾವಿರ ರೂಪಾಯಿ ದಂಡ ಕಟ್ಟಿ ಲಿಂಕ್ ಮಾಡಿರ್ತಾರಲ್ಲ ಲಿಂಕ್ ಮಾಡದವರು ಇದಾರಲ್ಲ ಆ ಬಡವರಿಗೆ ಶ್ರಮಿಕರಿಗೆ ಕಾರ್ಮಿಕರಿಗೆ ಮಧ್ಯಮ ವರ್ಗದವರಿಗೆ ಸ್ಥಿತಿ ಸ್ಥಿತಿವಂತರಲ್ಲದೇ ಇರೋರು ಯಾರ್ಯಾರು ಇದಾರಲ್ಲ ಅವ್ರಿಗೂ ಕೂಡ ಈಗ ಆದಾಯ ತೆರಿಗೆ ಪಾಲುದಾರರ ಪಟ್ಟಿಯಲ್ಲಿ ಆಡ್ ಮಾಡಿದ್ದಾರೆ ಇದರ ಪರಿಣಾಮ ಈಗ ಯಾರು ಐಟಿ ರಿಟರ್ನ್ ಫೈಲ್ ಮಾಡಿದ್ದಾರೆ ಅವರ ಪಟ್ಟಿಯಲ್ಲಿ ಇವರು ಕೂಡ ಐ ಟಿ ರಿಟರ್ನ್ ಮಾಡಿಲ್ಲ ಆದರೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿದ್ದಾರೆ ಕಾರಣ ಏನು ಅಂದ್ರೆ ಅದೇ ಏನು ಅವರ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರೋದೇ ಬಹಳ ದೊಡ್ಡ ತಪ್ಪು ಅಂದ್ರೆ ಸಾವಿರ ರೂಪಾಯಿ ದಂಡ ಕಟ್ಟಿದ್ದೆ ದೊಡ್ಡ ತಪ್ಪು ಅನ್ನೋ ರೀತಿಯಾಗಿ ಆಗಿದೆ ಇದರ ಪರಿಣಾಮ ಈಗ ಏನಾಗಿದೆ ಒಟ್ಟು ಎಷ್ಟು ಜನ ಇದ್ದಾರೆ ಅಂತಂದ್ರೆ ಒಂದು ಲಕ್ಷ ಆರು ಸಾವಿರದ ನೂರ ಐವತ್ತೆರಡು ಜನ ಇದ್ದಾರೆ ಇದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಈ ರೀತಿಯಾಗಿ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿದವರ ಮಾಹಿತಿ ಇದೆ ಅಂತೇಳಿ ಇನ್ನು ಕೆಲವರು ಅನರ್ಹರು ಕೂಡ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಪಡೀಲಿಕ್ಕೆ ಅನರ್ಹದರ ಇದಾರೆ ಇಲ್ಲ ಅಂತ ಹೇಳಲ್ಲ ಇನ್ನು ಬೇರೆ ಬೇರೆ ಕಾರಣಕ್ಕೂ ಕೂಡ ಐಟಿ ರಿಟರ್ನ್ ಫೈಲ್ ಮಾಡಿದವರ ಲಿಸ್ಟ್ ಅಲ್ಲಿ ಇದಾರೆ ಅನ್ನುವಂತ ಆರೋಪನೂ ಕೂಡ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈಗೇನ್ ಮಾಡ್ತಾ ಇದೆ ನಮಗೆ ಆ ಅನ್ನ ಅಕ್ಕಿ ಅಕ್ಕಿ ಬರ್ತಾ ಇಲ್ಲ ಅಂತೇಳಿ ಪಡಿತರ ಕಾರ್ಡ್ ಹತ್ರ ಹೋದ್ರೆ ಪಡಿತರ ನಿಮಗೆ ಅಂಗಡಿ ಹತ್ರ ಹೋದ್ರೆ ಅಲ್ಲಿ ಹೇಳ್ತಾ ವಿತರಕರ ಹತ್ರ ಇಲ್ಲ ನಿಮ್ಮ ಹೆಸರು ಇಲ್ಲ ನೀವು ಆಹಾರ ಇಲಾಖೆಗೆ ಹೋಗಿ ಅಂತ ಆಹಾರ ಇಲಾಖೆಗೆ ಹೋಗಿ ಕೇಳಿದ್ರೆ ನಮ್ಗೆ ಯಾಕೆ ಬರ್ತಿಲ್ಲ ಸ್ವಾಮಿ ಮೊದಲು ಬರ್ತಾ ಇತ್ತು ಈಗ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಇಲ್ಲ ನಿಮ್ದು ಐ ಟಿ ತೆರಿಗೆದಾರರ ಪಾವತಿಯ ಪಟ್ಟಿಯಲ್ಲಿದೆ ನೀವು ಒಂದು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಬರಬೇಕು ಅಂದ್ರೆ ನಿಮಗೆ ಆ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಬಂದ್ರೆ ಮಾತ್ರ ನಿಮಗೆ ಮತ್ತೆ ಆಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಎನ್ ಓ ಸಿ ಅಂತ ಹೇಳಿ ಸೊ ಎನ್ ನೀವು ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದ್ರೆ ಮಾತ್ರ ನಿಮಗೆ ಆಡ್ ಮಾಡ್ಕೋತೀವಿ ಇಲ್ಲದಿದ್ರೆ ಆಡ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಆದ್ರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಎನ್ಒಸಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸೊ ಇದರಿಂದ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿದ್ದು ಅದು ಪಾನ್ ಮತ್ತು ಲಿಂಕ್ ದಂಡ ಕಟ್ಟಿದ್ದೆ ಈಗ ದೊಡ್ಡ ತೊಂದರೆ ಆಗಿದೆ ಇದು ಬಡವರಿಗೆ ಯಾರು ನಿಜವಾಗ್ಲೂ ಕೂಡ ಅರ್ಹರಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಪಡಿಲಿಕ್ಕೆ ಅವರು ಕಳೆದ ಒಂದು ವರ್ಷದಿಂದನೂ ಕೂಡ ತೆಗೆದುಕೊಳ್ತಾ ಇದ್ರು ಅಥವಾ ಈ ಮೊದಲಿಂದನೂ ಕೂಡ ತೆಗೆದುಕೊಳ್ತಾ ಇದ್ರು ಈಗ ಅವರು ಮಾಡಿದಂತ ಈ ಕಾರ್ಯಕ್ಕಾಗಿ ಯಾಕಂದ್ರೆ ಅನಿವಾರ್ಯ ಇತ್ತು ಮಾಡಲೇಬೇಕಾಗಿತ್ತು ಮಾಡದೇ ಇದ್ರೆ ಮತ್ತೆ ನಿಮ್ಗೆ ಪ್ರಾಬ್ಲಮ್ ಆಗೋದು ಸೊ ಮಾಡಿರೋ ಕಾರಣಕ್ಕಾಗಿ ಸಾವಿರ ದಂಡ ಕಟ್ಟಿರೋ ಕಾರಣಕ್ಕಾಗಿ ಈಗ ಬಿ ಪಿ ಎಲ್ ಕಾರ್ಡ್ ಅನ್ನೇ ಅವರು ಏನು ಆ ಕಾರಣಕ್ಕಾಗಿ ಆಹಾರ ಇಲಾಖೆ ರದ್ದುಗೊಳಿಸುವಂತ ಪ್ರಕ್ರಿಯೆ ಈಗ ಮುಂದಾಗ್ತಾ ಇದೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಈ ರೀತಿ ಐಟಿ ಅಂದ್ರೆ ಅದೇ ತೆರಿಗೆ ಪಾವತಿದಾರರ ಪಟ್ಟಿ ಅಂತೇಳಿ ಬಿ ಪಿ ಎಲ್ ಕಾರ್ಡ್ ಇರತ್ತೆ ಅವರು ಐ ಟಿ ಕಟ್ಟಿದ್ದಾರೆ ಅಂತ ಹೇಳಿ ಮಾಡಿದಂತ ಆಹಾರ ಇಲಾಖೆ ಮಾಡಿದಂತ ಒಂದು ಪಟ್ಟಿಯನ್ನ ನೋಡ್ತಾ ಹೋಗೋಣ ಅದರಲ್ಲಿ ಅತಿ ಹೆಚ್ಚು ಬೆಂಗಳೂರಿನವರೇ ಬೆಂಗಳೂರು ಜಿಲ್ಲೆಯವರೇ ಹೆಚ್ಚಿರೋದು ಯಾಕಂದ್ರೆ ಬೆಂಗಳೂರು ಪೂರ್ವದಲ್ಲಿ ಕಡಿಮೆ ಇದೆ ಒಂದ್ ಸಾವಿರದ ಏಳುನೂರ ಅರವತ್ತೊಂದು ಜನ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರು ಕೂಡ ಐಟಿ ಫೈಲ್ ಕಾರಣಕ್ಕೆ ಅವ್ರನ್ನ ಪಟ್ಟಿಯಿಂದ ಹೊರ ತೆಗೆದಿರೋದು ಬೆಂಗಳೂರು ಉತ್ತರ ಎರಡ್ ಸಾವಿರದ ಒಂದೂರ ಅರವತ್ನಾಲ್ಕು ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಸ್ವಲ್ಪ ಹೆಚ್ಚಿದೆ ಎರಡು ಸಾವಿರದ ಎಂಟುನೂರ ಮೂವತ್ತೈದು ಹೈಯೆಸ್ಟ್ ಅಂತಂದ್ರೆ ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಅಲ್ಲಿ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೈದು ಜನ ಪಟ್ಟಿ ಇದೆ ಅವರ ಹೆಸರನ್ನ ತೆಗೆದಿರುವಂತಹ ಕೆಲಸವನ್ನು ಕೂಡ ಮಾಡಿದೆ ಇನ್ನು ಬಾಗಲಕೋಟೆಯಲ್ಲಿ ಎರಡು ಸಾವಿರದ ಎರಡು ನೂರ ತೊಂಬತ್ತೇಳು ಜನ ಪಟ್ಟಿಯನ್ನು ಮಾಡಿರೋದು ಅದನ್ನು ತೆಗಿತಾ ಇದ್ದಾರೆ ಇನ್ನು ಬಳ್ಳಾರಿಯಲ್ಲಿ ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂದು ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಹೈಯೆಸ್ಟ್ ಇದೆ ಇಡೀ ರಾಜ್ಯಕ್ಕೆ ನೋಡ್ತಾ ಹೋದ್ರೆ ಏಳು ಸಾವಿರದ ನೂರ ಐವತ್ತೇಳು ಇನ್ನು ಬೆಂಗಳೂರು ಕೂಡ ನಿಮಗೆ ಸಿಟಿ ಬೆಂಗಳೂರು ನಗರ ಅಂತ ಬರುತ್ತೆ ಅದರಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತಾರು ಇದೇ ಹೈಯೆಸ್ಟ್ ಅಂತ ಅನ್ಸುತ್ತೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಜನ ಐಟಿ ಪಾವತಿದಾರಿದ್ದಾರೆ ಅಂತ ಹೇಳಿ ಅವರನ್ನು ಕೂಡ ಬಿಪಿಎಲ್ ಕಾರ್ಡ್ ಪಟ್ಟಿಯಿಂದ ಹೊರ ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಧಾರವಾಡದಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ಮೂರು ದಾವಣಗೆರೆಯಲ್ಲಿ ಎರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಆರುನೂರ ಐವತ್ತೇಳು ಚಿತ್ರದುರ್ಗದಲ್ಲಿ ಒಂದು ಸಾವಿರದ ಒಂಬೈನೂರ ಏಳು ಚಿಕ್ಕಮಗಳೂರಲ್ಲಿ ಎರಡು ಸಾವಿರದ ಎರಡುನೂರ ಎಂಟು ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಮುನ್ನೂರ ಎಂಬತ್ತೇಳು ಇನ್ನು ಚಾಮರಾಜನಗರದಲ್ಲಿ ಕಡಿಮೆ ಇದೆ ಇದರ ಪ್ರಮಾಣ ಒಂಬೈನೂರ ನಲವತ್ತಾರು ಬೀದರಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ನಾಲ್ಕ ಇದೆ ಸೊ ಇಷ್ಟು ಜನರ ಪಟ್ಟಿಯನ್ನ ಮಾಡಿ ಇವರು ಏನೋ ಬಿಪಿಎಲ್ ಕಾರ್ಡ್ ಅಂತ ತೆಗೆದುಕೊಂಡಿದ್ದಾರೆ ಜೊತೆಗೆ ಐಟಿ ಪಾವತಿದಾರರು ಅನ್ನುವಂತ ಕಾರಣಕ್ಕಾಗಿ ಇವರನ್ನ ಪಟ್ಟಿಯಿಂದ ತೆಗೆದಿದ್ದಾರೆ ಇದರಲ್ಲಿ ಸಮಸ್ಯೆ ಏನಂದ್ರೆ ಈ ಪಟ್ಟಿ ನಾನೇನು ಯಾಕೆ ಹೇಳಿದೆ ಅಂದ್ರೆ ಇದರಲ್ಲಿ ಎಲ್ಲರೂ ಕೂಡ ಐಟಿ ಫೈಲ್ ಮಾಡಿದವರಿಲ್ಲ ಕೆಲವರು ಐಟಿ ಫೈಲ್ ಮಾಡದೇ ಇದ್ರು ಕೂಡ ತಾವು ಮಾಡದ ತಪ್ಪಿಗೆ ಈಗ ಬಿಪಿಎಲ್ ಕಾರ್ಡ್ ಅನ್ನ ರದ್ದುಗೊಳಿಸ್ಲಿಕ್ಕೆ ಆಹಾರ ಇಲಾಖೆ ಮುಂದಾಗ್ತಾ ಇದೆ ಸೊ ಇದು ನಿಜವಾಗ್ಲೂ ಕೂಡ ಆಗ್ತಿರುವಂತಹ ಅನ್ಯಾಯ ಇದೇ ರೀತಿಯಾಗಿ ಇನ್ನೂ ಬೇರೆ ಜಿಲ್ಲೆಗಳಿದಾವೆ ಆ ಮಾಹಿತಿಯನ್ನು ಕೂಡ ಕೊಡ್ತೀನಿ ಯಾದಗಿರಿ ಅತ್ಯಂತ ಕಡಿಮೆ ಇರೋದು ಆರ್ನೂರ ಹದಿನಾಲ್ಕು ಜನ ವಿಜಯಪುರದಲ್ಲಿ ಎರಡು ಸಾವಿರದ ಎಂಬತ್ತಾರು ಬಿಪಿಎಲ್ ಕಾರ್ಡ್ಗಳು ಅನರ್ಹ ಆಗ್ಲಿಕ್ಕೆ ಮುಂದಾಗ್ತಾ ಇರೋದು ಅಂದರೆ ಅವನ್ನು ತೆಗೆದು ಅಂತ ಕೆಲಸ ಮಾಡ್ತಾ ಇದ್ದಾರೆ ಹೊಸ ಜಿಲ್ಲೆ ವಿಜಯನಗರ ಒಂದ್ ಸಾವಿರದ ಎಂಬತ್ ಮೂರು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಆಹಾರ ಇಲಾಖೆ ಉತ್ತರ ಕನ್ನಡ ಎರಡ್ ಸಾವಿರದ ಐದುನೂರ ಐವತ್ತೊಂಬತ್ತು ಕಾರ್ಡ್ಗಳು ಉಡುಪಿಯಲ್ಲಿ ನಾಲ್ಕು ಸಾವಿರದ ಆರ್ನೂರ ಹತ್ತು ತುಮಕೂರಲ್ಲಿ ನಾಲ್ಕ ಸಾವಿರದ ಆರುನೂರ ಎಂಬತ್ಮೂರು ಶಿವಮೊಗ್ಗದಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೆರಡು ರಾಮನಗರದಲ್ಲಿ ಮೂರು ಸಾವಿರದ ನಾನ್ನೂರ ಆರು ರಾಯಚೂರಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತೈದು ಮೈಸೂರಲ್ಲಿ ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ಕೊಪ್ಪಳದಲ್ಲಿ ನಿಮಗೆ ಒಂದು ಸಾವಿರದ ಒಂದು ಇನ್ನು ಮಂಡ್ಯದಲ್ಲಿ ಐದು ಸಾವಿರದ ನೂರ ಎಪ್ಪತ್ತೆಂಟಿದೆ ಕಾರ್ಡ್ಗಳು ಅದೇ ರೀತಿಯಾಗಿ ಕೋಲಾರದಲ್ಲಿ ಮೂರು ಸಾವಿರದ ಎಪ್ಪತ್ಮೂರು ಕೊಡಗು ಅಲ್ಲಿ ಒಂದು ಸಾವಿರದ ಮೂವತ್ತೆರಡು ಕಲಬುರಗಿಯಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೈದು ಹಾವೇರಿಯಲ್ಲಿ ಒಂದು ಸಾವಿರದ ಎಂಟುನೂರ ಐವತ್ತೆಂಟು ಹಾಸನದಲ್ಲಿ ನಾಲ್ಕು ಸಾವಿರದ ಇನ್ನೂರ ನಲವತ್ನಾಲ್ಕು ಗದಗದಲ್ಲಿ ಒಂದು ಸಾವಿರದ ಎರಡು ಇಷ್ಟು ಕಾರ್ಡ್ಗಳು ಅಂದರೆ ಒಂದು ಲಕ್ಷ ಆರು ಸಾವಿರದ ನೂರ ಐವತ್ತೆರಡು ಕಾರ್ಡ್ಗಳು ಐಟಿ ತೆರಿಗೆ ಪಾಲುದಾರರ ಕಾರಣಕ್ಕಾಗಿ ಡಿಲೀಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಇದರಲ್ಲಿ ಖಂಡಿತವಾಗ ಕೂಡ ಯಾರು ಐಟಿ ಫೈಲ್ ಮಾಡಿದಾರೋ ಅವರನ್ನ ತೆಗೆಯೋದು ಬಹಳ ಒಳ್ಳೆಯದು ಆದರೆ ಯಾರು ಐಟಿ ಫೈಲ್ ಮಾಡದೆ ಈ ರೀತಿಯಾಗಿ ಬೇರೆ ಬೇರೆ ಕಾರಣಕ್ಕೆ ಮೊದಲು ಬಹಳ ಪ್ರಮುಖವಾದಂತ ಕಾರಣ ಅಂದರೆ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋ ಕಾರಣಕ್ಕಾಗಿ ದಂಡ ಸಹಿತ ಅಂದ್ರೆ ಒಂದು ಸಾವಿರ ರೂಪಾಯಿ ದಂಡ ಯಾರು ಕಟ್ಟಿದ್ರು ಅವ್ರನ್ನೂ ಕೂಡ ಐಟಿ ಅಂತ ಹೇಳಿ ಪರಿಗಣಿಸಿರೋದು ನಿಜವಾಗ್ಲೂ ಕೂಡ ದುರ್ದೈವ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಂಡು ಯಾರು ಈ ರೀತಿಯಾಗಿ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಅರ್ಹರಿದ್ದಾರೆ ಅವರಿಗೆ ಬಿಪಿಎಲ್ ಕಾರ್ಡ್ ಅನ್ನು ಮುಂದುವರಿಸುವಂತಹ ಕೆಲಸ ಆಗಬೇಕಾಗಿದೆ ಯಾಕಂದ್ರೆ ಸರ್ಕಾರದ ಉದ್ದೇಶ ಇರೋದು ಬಡವರಿಗೆ ಶ್ರಮಿಕರಿಗೆ ಕಾರ್ಮಿಕರಿಗೆ ಯಾರು ನಿಜವಾಗ್ಲೂ ಕೂಡ ಅರ್ಹ ಫಲಾನುಭವಿದರೆ ಅವರಿಗೆ ನಾವು ಗ್ಯಾರಂಟಿ ಸ್ಕೀಮ್ ಅನ್ನು ಅನುಷ್ಠಾನ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಹೇಳಿದ್ರಲ್ಲ ಅದರಲ್ಲೂ ಕೂಡ ಅನ್ನಭಾಗ್ಯ ಸ್ಕೀಮ್ ಆ ಸ್ಕೀಮ್ ಇವರಿಗೆ ಮುಂದುವರಿಬೇಕಾಗಿದೆ ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ ನ್ಯೂಸ್ ಟಿ